ಸ್ಟೂಡೆಂಟ್ಸ್, ಇದು 2012 ಕ್ವಶನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಕೇಳಿರತಕ್ಕಂತ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ ಫಸ್ಟ್ ಕ್ವಶನ್ ಓದ್ತೀನಿ. ಮಿಸ್ಟರ್ ನಾರಾಯಣ್ ಸಬ್ಮಿಟ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಇಯರ್ ಎಂಡೆಡ್ 31st March 2019 ಅಂತ ಹೇಳಿದ್ದಾರೆ. ಓಕೆನಾ? So, family pension from government of Karnataka, yearly 42,000. Royalty from books written 20,000. Expenses incurred for this purpose is 2,500. Remuneration from articles published in a magazine 2,000. Cash worth rupees 1 lakh was found in her private locker, the source of which could not be explained by her. Interest on fixed deposit in a bank 15,000 gross. Rent from subletting a house 1,500 per month. Rent paid to the owner 1,000 per month. Repair expenses 200. Winning from lottery net 70,000. Purchase of lottery ticket 100 rupees. Winning from horse race 35,000 net. Compute her income from other sources for the assessment year 2020-21 ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾವೇನ್ ಮಾಡೋಣ, ರೂಲ್ಸ್ ಹಾಕೋಣ. ರೂಲ್ಸ್ ಹಾಕೊಳ್ಳೋದು ಹೇಗೆ ಅಂತ ಗೊತ್ತಿದೆ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇದು ಅಮೌಂಟ್ ಕಾಲಮ್, ಇದು ಕೂಡ ಅಮೌಂಟ್ ಕಾಲಮ್. ಓಕೆನಾ? ಈಗ ಹಿಂಗೆ ರೂಲ್ಸ್ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ರೂಲ್ಸ್ ಇನ್ನರ್ ಕಾಲಮ್, ಔಟರ್ ಕಾಲಮ್, ಪರ್ಟಿಕ್ಯುಲರ್ಸ್. ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ತಾ ಇದಾರೆ. ನೋಡಿ, ಫ್ಯಾಮಿಲಿ ಪೆನ್ಷನ್ ಪಾರ್ಟ್ಲಿ ಟ್ಯಾಕ್ಸಬಲ್, ಪಾರ್ಟ್ಲಿ ಎಕ್ಸೆಂಪ್ಟೆಡ್. ಎಷ್ಟು ಟ್ಯಾಕ್ಸಬಲ್, ಎಷ್ಟು ಎಕ್ಸೆಂಪ್ಟೆಡ್? ಟೋಟಲ್ ಆಗಿ 42,000 ರುಪೀಸ್ ಫ್ಯಾಮಿಲಿ ಪೆನ್ಷನ್ ಒಂದ್ ಇಯರ್ಗೆ ಬರ್ತಾ ಇದೆ. ಇದರಲ್ಲಿ ಒಂದಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ. ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಒಂದು ಚಿಕ್ಕದಾಗಿರೋ ನೋಟ್ ಮಾಡೋಣ. ನೋಟ್ ಮಾಡಿದ್ರೆ ಆಕ್ಚುಯಲ್ ಫ್ಯಾಮಿಲಿ ಪೆನ್ಷನ್ ಎಷ್ಟು ಬರ್ತಾ ಇದೆ ವರ್ಷಕ್ಕೆ ಅಂದ್ರೆ 42,000 ಬರ್ತಾ ಇದೆ. ಇದರಲ್ಲಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ಫಾಲೋಯಿಂಗ್. ಯಾವ್ದ್ಯಾವ್ದು ಎಕ್ಸೆಂಪ್ಟೆಡ್ ಅಂದ್ರೆ, ಮೊದಲನೇದು 1/3 ಆಫ್ ಆಕ್ಚುಯಲ್ ಫ್ಯಾಮಿಲಿ ಪೆನ್ಷನ್. ನೋಡಿ, 42,000 ರುಪೀಸ್ ಅಲ್ಲಿ 1/3 ಎಷ್ಟು ಬರುತ್ತಪ್ಪ ಅಂದ್ರೆ 14,000 ರುಪೀಸ್ ಬರ್ತಾ ಇದೆ. ಅಥವಾ ಸೆಕೆಂಡ್ ಪಾಯಿಂಟ್, ಮ್ಯಾಕ್ಸಿಮಮ್ ಲಿಮಿಟ್ 15,000 ರುಪೀಸ್. ಇವು ಎರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ನಾವು ಎಕ್ಸೆಂಪ್ಷನ್ ಆಗಿ ಕ್ಲೈಮ್ ಮಾಡ್ತೀವಿ. ಇವೆರಡರಲ್ಲಿ ಯಾವ್ದು ಕಡಿಮೆ? 14,000 ಕಡಿಮೆ ಇರೋದ್ರಿಂದ ಎಕ್ಸೆಂಪ್ಷನ್ ಮಾಡ್ತೀವಿ. ಹಾಗಾದ್ರೆ ಎಕ್ಸೆಂಪ್ಷನ್ ಲಿಮಿಟ್ 14,000 ಆಗಿರುತ್ತೆ. ಓಕೆನಾ? ಹಾಗಾದ್ರೆ 14,000 ಎಕ್ಸೆಂಪ್ಷನ್ ಆದ್ರೆ ಇನ್ನು ಉಳಿದಿರೋ 28,000 ರುಪೀಸ್ ನ ನಾವು ಟ್ಯಾಕ್ಸಬಲ್ ಅಂತ ಕರಿತೀವಿ. ಕ್ಲಿಯರಾ? ಓಕೆ, ಫೈನ್. ನೆಕ್ಸ್ಟ್ ನೋಡಿ, ನೀವು ಇಲ್ಲಿ ಹೇಳಿ ಏನಂತ, 28,000 ಅಂತ ಕರೀರಿ. ಇದನ್ನ ಟ್ಯಾಕ್ಸಬಲ್ ಫ್ಯಾಮಿಲಿ ಪೆನ್ಷನ್. ನೀವು ಬೇಕಾದ್ರೆ ಇದನ್ನ ಕಂಪ್ಲೀಟ್ ಆಗಿ ಅಳಿಸ್ಬಿಡ್ಬೋದು. ಯಾವ್ದದು ಅಂತ ಹೇಳಿದ್ರೆ, ಇದನ್ನ ಕಂಪ್ಲೀಟ್ ಆಗಿ ಅಳಿಸ್ಬಿಡಿ. ಕಂಪ್ಲೀಟ್ ಆಗಿ ಅಳಿಸ್ಬಿಟ್ಟು ಡೈರೆಕ್ಟ್ ಆಗಿ ಫ್ಯಾಮಿಲಿ ಪೆನ್ಷನ್ 28,000 ಇಲ್ಲಿ ಸ್ಟಾರ್ ಅಂತ ಹೇಳಿ ನೋಟ್ ನಂಬರ್ 1 ಅಂತ ಕರೆಯಬಹುದು. ಓಕೆನಾ? ಇದನ್ನ ನೋಟ್ ನಂಬರ್ 1 ಅಂತ ಕರೆಯೋಣ. ಕ್ಲಿಯರಾ? ಎರಡನೇ ಪಾಯಿಂಟ್, ರಾಯಲ್ಟಿ ಫ್ರಮ್ ಬುಕ್ಸ್ ರಿಟರ್ನ್. ನೋಡಿ, ರಾಯಲ್ಟಿ, ಯಾವುದೋ ಒಂದು ಬುಕ್ ಬರೆದಿದ್ದಾರೆ, ಅದರಿಂದ ಅವ್ರಿಗೆ ವರ್ಷಕ್ಕೆ ರಾಯಲ್ಟಿ ಬಂದಿದೆ 20,000 ರುಪೀಸ್. ಈ ಬುಕ್ ಬರೆಯೋದಕ್ಕೆ ಅವ್ರಿಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಆ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀವಿ 2,500 ರುಪೀಸ್ ನ. ಅಲ್ಲಿಗೆ ರಿಮೈನಿಂಗ್ 17,500 ನ ಟ್ಯಾಕ್ಸ್ ಮಾಡ್ತೀವಿ.
ಮೂರನೇ ಪಾಯಿಂಟ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಮ್ಯಾಗಜೈನ್ ಅಂತ ಹೇಳ್ತಿದ್ದಾರೆ. ಸೊ ಅದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಎಷ್ಟಪ್ಪ ಅದು ಅಂದ್ರೆ 2,000 ರುಪೀಸ್. ಇದು ಕೂಡ ಫುಲ್ಲಿ ಟ್ಯಾಕ್ಸಿಬಲ್ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ವರ್ತ್ ರುಪೀಸ್ 1 lakh ವಾಸ್ ಫೌಂಡ್ ಇನ್ ಹರ್ ಪ್ರೈವೇಟ್ ಲಾಕರ್. ಎನ್ಕ್ವೈರಿ ಮಾಡಿದಕ್ಕೆ ಏನ್ರಿ ಎಲ್ಲಿಂದ ಬಂತು ಈ 1 ಲಕ್ಷ ರೂಪಾಯಿ ಲಾಕರ್ ಅಲ್ಲಿ ಇದೆ ಅಲ್ವಾ ಅಂದ್ರೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ದಾರೆ. ಯಾವ್ದು ಗೊತ್ತಿಲ್ಲ ಅವೆಲ್ಲ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಅದಕ್ಕೆ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಆಫ್ ಇನ್ಕಮ್ 1 lakh rupees ಇದೆಯಂತೆ. ಅದನ್ನು ಟ್ಯಾಕ್ಸ್ ಮಾಡಿದೀವಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಅದನ್ನು ಗ್ರಾಸ್ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್ 15,000 ರುಪೀಸ್ ಏನು ಟ್ಯಾಕ್ಸ್ ಇಡ್ಕೊಂಡಿಲ್ಲ, ಗ್ರಾಸ್ ಅಮೌಂಟ್ ಫುಲ್ ಅಮೌಂಟ್ ಹಾಕಿದೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರೆಂಟ್ ಫ್ರಮ್ ಸಬ್ಲೆಟಿಂಗ್ ನೋಡಿ 1,500 ರುಪೀಸ್ ನ ನಾವು ಇವರೇ ಬಾಡಿಗೆ ಮನೆಯಲ್ಲಿದ್ದಾರೆ, ಆ ಬಾಡಿಗೆ ಮನೆಯನ್ನ ಬೇರೆಯವರಿಗೆ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ, ಓನರ್ ಅಲ್ಲ ಇವರು, ಅವ್ರ ಹತ್ರ 1,500 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. 1,500 ರೂಪಾಯಿ ಅಂದ್ರೆ 12,000 18,000 ಚಾರ್ಜ್ ಮಾಡ್ತಾ ಇದ್ದಾರೆ. ಆದ್ರೆ ಓನರ್ಗೆ ಕೊಡ್ತಾ ಇರತಕ್ಕಂಥದ್ದು ರೆಂಟ್ ಪೇಯ್ಡ್ ಓನರ್ ಕೊಡ್ತಾ ಇರೋದು ಎಷ್ಟಪ್ಪ ಅಂದ್ರೆ ಬರೀ 1,000 ರೂಪಾಯಿ. ಹಾಗಾದ್ರೆ 12 ತಿಂಗಳಿಗೆ 12,000 ರೂಪಾಯಿ ಮಾತ್ರ ಓನರ್ ಕೊಡ್ತಾರೆ. ಹಾಗೆ ರಿಪೇರಿ ಆಗಿದೆಯಂತೆ ಆ ಮನೆಗೆ, ರಿಪೇರ್ಸ್ ಎಷ್ಟಿದೆಯಂತೆ 200 ರುಪೀಸ್ ರಿಪೇರ್ಗೆ ಖರ್ಚಾಗಿದೆಯಂತೆ. ಅಲ್ಲಿಗೆ ಆ ಬಾಡಿಗೆ ಮನೆಗೆ 12,200 ರೂಪಾಯಿ ಖರ್ಚಾಗಿದೆ. ಆ ಬಾಡಿಗೆ ಮನೆಯನ್ನ ಇನ್ನೊಬ್ಬರಿಗೆ ಮರು ಬಾಡಿಗೆ ಕೊಟ್ಟಿದೀವಿ, 18,000 ಬರ್ತಾ ಇದೆ. ಅಲ್ಲಿಗೆ ಟೋಟಲ್ 5,800 ರುಪೀಸ್ ನ ನಾವು ಟ್ಯಾಕ್ಸೆಬಲ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಹೇಳ್ತೀವಿ. ಇಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರಿ ಇದು ದೊಡ್ಡ ಕೆಲಸ ಏನಲ್ಲ, ಆದ್ರೆ ಅವನು ಏನ್ ಕೊಟ್ಟಿದ್ದಾನೆ ಅಂದ್ರೆ 70,000 ರುಪೀಸ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಇದೆ, ಅದು ನೆಟ್ ಅಮೌಂಟ್ ಅಂತ ಹೇಳ್ತಿದ್ರೆ. ನೋಡಿ ನೆಟ್ಗೂ ಗ್ರಾಸ್ಗೂ ಏನ್ ಡಿಫರೆನ್ಸ್ ನೋಡಿ. ಗ್ರಾಸ್ ಅಮೌಂಟ್ ಅಂದ್ರೆ ನೀವು 100 ರೂಪಾಯಿ ಏನಾದ್ರೂ ಲಾಟ್ರಿನಲ್ಲಿ ವಿನ್ ಆಗಿದ್ರೆ ಆ 100 ರೂಪಾಯಿನಲ್ಲಿ ಯೂಶುವಲ್ ಆಗಿ ಟ್ಯಾಕ್ಸ್ ನ ಇಟ್ಕೊಂಡು ಬರೋ ಅಮೌಂಟ್ ನಿಮಗೆ ನೆಟ್ ಅಮೌಂಟ್ ಆಗುತ್ತೆ. ಯೂಶುವಲ್ ಆಗಿ ಈ ಕ್ಯಾಶುವಲ್ ಇನ್ಕಮ್ ಅಂತ ಏನ್ ಹೇಳ್ತೀವಿ, ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್, ಇಂಥದಕ್ಕೆಲ್ಲ 30% ಟ್ಯಾಕ್ಸ್ ಇಟ್ಕೊಂಡು ಮಿಕ್ಕಿದ್ದನ್ನ ಕೊಡ್ತಾರೆ. ಇವರಿಗೆ ಲಾಟ್ರಿ ಟಿಕೆಟ್ ಇಂದ 70,000 ರುಪೀಸ್ ಬರ್ತಾ ಇದೆ. ಇದು ನೆಟ್ ಅಮೌಂಟ್ ಅಂದ್ರೆ ಟ್ಯಾಕ್ಸ್ ಎಷ್ಟು ಇಟ್ಕೊಂಡಿರ್ತಾರೆ, 30% ಇಟ್ಕೊಂಡಿರ್ತಾರೆ. ಹಾಗಾದ್ರೆ ನೆಟ್ ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 70ಗೆ ಇರುತ್ತೆ. ಆದ್ರೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನೋಡಿಸ್ಬೇಕಾದ್ರೆ ನಾವು ಗ್ರಾಸ್ ವ್ಯಾಲ್ಯೂ ಎಷ್ಟು, ಗ್ರಾಸ್ ಅಮೌಂಟ್ ಎಷ್ಟು ಅಂತ ನೋಡಿಸ್ಬೇಕಾಗುತ್ತೆ. ಹಾಗಾದ್ರೆ ಈ 70,000 ನೆಟ್ 70% ಆಗಿದ್ರೆ 100% ಎಷ್ಟು ಆಗುತ್ತೆ, ಆಗ 1 ಲಕ್ಷ ರೂಪಾಯಿ ಆಕ್ಚುಯಲ್ ಆಗಿ ವಿನ್ ಆಗಿದ್ರಿ. ಆ 1 ಲಕ್ಷ ವಿನ್ ಆಗಿರೋದ್ರಲ್ಲಿ 30,000 ರೂಪಾಯಿ ಟ್ಯಾಕ್ಸ್ ನ ಮುರ್ಕೊಂಡು 70,000 ನಿನಗೆ ಬಂದಿದೆ. ನಾವು ತೋರಿಸಬೇಕಾದ್ರೆ 1 lakh rupees ನೇ ತೋರಿಸಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ಗ್ರಾಸಿಂಗ್ ಅಪ್ ಆಫ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 35,000, ಇದು ಕೂಡ ನೆಟ್ ಅಂತ ಹೇಳಿದ್ದಾರೆ. ನೋಡಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 35,000 ಅಂತಾನೆ ಕೊಟ್ಟಿದ್ದಾರೆ. ನೋಡಿ 35,000 ರುಪೀಸ್ ಕೊಟ್ಟಿದ್ದಾರೆ, ನೆಟ್ ಅಂದ್ರೆ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 70 ಈಕ್ವಲ್ ಆಗಿರುತ್ತೆ. 100% ಎಷ್ಟ್ ಆಗುತ್ತೆ ಅಂದ್ರೆ 50,000 ರುಪೀಸ್ ಆಗುತ್ತೆ. ಅಲ್ಲಿಗೆ ಇದನ್ನು ಗ್ರಾಸ್ ಅಪ್ ಮಾಡ್ಕೊಂಡಿದೀವಿ, ಇದನ್ನು ಗ್ರಾಸ್ ಅಪ್ ಮಾಡ್ಕೊಂಡಿದೀವಿ. ಯಾವಾಗ್ಲೂ ಅಷ್ಟೇ ನಾವು ಯಾವುದಾದ್ರೂ ಕ್ಯಾಶುವಲ್ ಇನ್ಕಮ್ ನ ಅಂದ್ರೆ ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಥವಾ ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ನೆಟ್ ಅಂತ ಕೊಟ್ಟಿದ್ದಾಗ ನಾವು ಈ ತರ ಗ್ರಾಸ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ.
ಸೊ ಈ ತರದಕ್ಕೆ ಯಾವಾಗಲೂ ಡಿವೈಡೆಡ್ ಬೈ 70 × 100 ಡೇ ಮಾಡಬೇಕಾಗುತ್ತೆ. ಈಗ ಟೋಟಲ್ ಮಾಡಿದ್ರೆ ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ 300, 6, 11, 13, 20, 28, 7, 8, 9, 11, 3, 3,18,300 ರುಪೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇದು 2012 ನಲ್ಲಿ ಒಂದು 14 marks ಕ್ವಶನ್ ಎಷ್ಟು ಸಿಂಪಲ್ ಆಗಿ ಕೇಳಿದಾನೆ ನೀವೇ ಯೋಚನೆ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಫ್ಯಾಮಿಲಿ ಪೆನ್ಷನ್ ಮತ್ತೆ ಸಬ್ಲೆಟಿಂಗ್ ವಿನ್ನಿಂಗ್ ಫ್ರಮ್ ಲಾಟರಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಈ 4 points ನೋಡ್ಕೊಟ್ರೆ ಈಸಿಯಾಗಿ 14 marks ನಮ್ಗೆ ಬರುತ್ತೆ. ಕಾಪಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.